ರಾಜಧಾನಿ ಬೆಂಗಳೂರಿನ ರಸ್ತೆಗಳೆಲ್ಲ ಇವತ್ತು ಅಕ್ಷರಶಃ ಕೆರೆಗಳಂತ ಆಗಿದೆ. ಕಾಂಕ್ರೀಟ್ ಕಟ್ಟಡಗಳು ಕೂಡ ಮುಳುಗಿ ಹೋಗ್ತಾ ಇವೆ. ಮನೆಗಳೆಲ್ಲ ಜಲಸಮಾಧಿ ಆಗ್ತಾ ಇರುವಂತ ಪರಿಸ್ಥಿತಿ ಕಂಡುಬರ್ತಾ ಇದೆ. ಐಷಾರಾಮಿ ಕಾರುಗಳೇ ನೀರಿನಲ್ಲಿ ತೇಲಾಡ್ತಾ ಇವೆ. ಐಟಿ ಸಿಟಿಯಲ್ಲಿ ಬೋಟ್ಗಳು ಓಡಾಡಿಸಬೇಕಾದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿತ್ತು. ಅಬ್ಬರಿಸಿ ಬೊಬ್ಬಿರ್ತಾ ಇರುವಂತ ಮಳೆಗೆ ಬ್ರ್ಯಾಂಡ್ ಬೆಂಗಳೂರು ಹೇಗೆ ಅದ್ವಾನ ಎದ್ದೋಗಿದೆ ಅನ್ನೋದನ್ನ ನಿಮಗೆ ಮೊದಲು ತೋರಿಸ್ತೀನಿ. ಅದಾದ ಮೇಲೆ ರಾಜ್ಯದಲ್ಲಿ ಮಳೆ ಅವಾಂತರಗಳ ಬಗ್ಗೆನೂ ಕೂಡ ವರದಿಯನ್ನು ತೋರಿಸ್ತೀನಿ. ಇದೇ ನಮ್ಮ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು, ಬೆಟರ್ ಬೆಂಗಳೂರು, ಹೈಟೆಕ್ ಸಿಟಿ ಬೆಂಗಳೂರು, ಐಟಿ ಬಿಟಿ ಸಿಟಿ ಬೆಂಗಳೂರು ಹೇಗೆ ಜಲಾಹುತವಾಗಿದೆ ನೋಡಿ. ಒಂದಲ್ಲ ಎರಡಲ್ಲ ಹತ್ತಾರು ಬೋಟ್ಗಳು, ಬೋಟ್ಗಳಲ್ಲಿ ನೂರಾರು ಜನರ ಸ್ಥಳಾಂತರ. ಇದು ಬೆಂಗಳೂರಿನ ಯಲಹಂಕದಲ್ಲಿರುವ ಪ್ರತಿಷ್ಠಿತ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ದೃಶ್ಯಗಳು. ಐದು ದಿನಗಳಿಂದ ಕೇಂದ್ರೀಯ ಅಪಾರ್ಟ್ಮೆಂಟ್ ಮುಳುಗಿ ಹೋಗಿವೆ. ಬೋಟ್ಗಳಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗ್ತಿದೆ. ಸಾವಿರಾರು ಜನ ವಾಸಿಸೋ ಈ ಕೇಂದ್ರೀಯ ವಿಹಾರ ಜಾಗ ಈಗ ಜಲವಿಹಾರದ ತಾಣವಾಗಿದೆ. ಅಪಾರ್ಟ್ಮೆಂಟ್ನ ಕೆಳಗಿದ್ದ ನೂರಾರು ಕಾರುಗಳು ಸಂಪೂರ್ಣ ಮುಳುಗೋಗಿವೆ. ಇಡೀ ಏರಿಯಾನೇ ರಾಜಕಾಲುವೆ ನೀರಿಗೆ ಗಬ್ಬೆದ್ದು ನಾರುತ್ತಿವೆ. ಯಲಹಂಕದಲ್ಲಿ ಸುರಭಿ ಲೇಔಟ್ ಇದು. ಜಕ್ಕೂರು ರಸ್ತೆಯಲ್ಲಿರುವ ಸುರಭಿ ಲೇಔಟ್ನಲ್ಲಿ ನೂರಾರು ಮನೆಗಳಿಗೆ ನೀರು ನುಗ್ಗಿದೆ. ಕೆರೆಗೆ ಹರಿಯಬೇಕಿದ್ದ ನೀರು ತಗ್ಗು ಪ್ರದೇಶಕ್ಕೆ ನುಗ್ಗಿ ಅವಾಂತರ ಆಗಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಕೊಳಚೆ ನೀರು ಶುದ್ಧೀಕರಣ ಘಟಕದಿಂದ ಸಮಸ್ಯೆಯಾಗಿದೆ. ಅವೈಜ್ಞಾನಿಕ ಕಾಮಗಾರಿಯೇ ಇದಕ್ಕೆಲ್ಲ ಕಾರಣ. ನಾವು ಬಿಡಬ್ಲ್ಯೂಎಸ್ಎಸ್ಬಿಗೆ ಹಲವು ಬಾರಿ ಮನವಿ ಮಾಡಿದ್ದೇವೆ, ಆದರೂ ಏನೂ ಪ್ರಯೋಜನ ಆಗಿಲ್ಲ ಅಂತ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಜಕ್ಕೂರು ಹಿಂಭಾಗದ ಸುರಭಿನಗರದ ಸ್ಥಿತಿ ಭಯಂಕರವಾಗಿದೆ. ಶೆಡ್ ಹಾಕಿಕೊಂಡಿದ್ದ ಜನರ ಬದುಕೇ ಮುಳುಗಿದೆ. ರಸ್ತೆಗಳೆಲ್ಲ ಕೆರೆಗಳಂತಾಗಿವೆ. ಇಡೀ ನೀರು ಖಾಲಿಯಾಗದೆ ಮತ್ತೆ ಜೀವನ ಮಾಡುವುದೇ ಜನರಿಗೆ ಕಷ್ಟವಾಗಿದೆ. ದೈನಂದಿನ ಪದಾರ್ಥ ತರಲು ಜನರು ಕಷ್ಟಪಡುತ್ತಿದ್ದಾರೆ. ಯಲಹಂಕದ ರಮಣಶ್ರೀ ಲೇಔಟ್ನಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಪ್ಪತ್ತಕ್ಕೂ ಹೆಚ್ಚು ವಿಲ್ಲಾಗಳು ಜಲಾವೃತವಾಗಿದೆ. ರಮಣಶ್ರೀ ಲೇಔಟ್ನ ಕ್ಯಾಲಿಫೋರ್ನಿಯಾ ಏರಿಯಾ ಮುಳುಗೋಗಿದೆ. ಮನೆ ಬಿಟ್ಟು ಆಚೆ ಬರಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಲ್ಲಾಗಳ ನಿವಾಸಿಗಳಿಗೆ ಅಗತ್ಯ ವಸ್ತುಗಳ ಪೂರೈಕೆ ಮಾಡಲಾಗುತ್ತಿದೆ. ವಿಲ್ಲಾದಲ್ಲಿರುವ ಕಾರುಗಳು ಬೈಕ್ಗಳು ಮುಳುಗಿದ್ದು ಇಡೀ ಏರಿಯಾದಲ್ಲಿ ಪವರ್ ಕಟ್ ಮಾಡಲಾಗಿದೆ. ಭೂಪಸಂದ್ರದ ಹತ್ತಿರ ಇರುವ ಐಷಾರಾಮಿ ನಗರವೇ ಈ ಟಾಟಾ ನಗರ. ಒಂದು ಕಡೆ ಕಿತ್ತೋದ ರಸ್ತೆಗಳು, ಮತ್ತೊಂದು ಕಡೆ ಅದೇ ರಸ್ತೆಯಲ್ಲಿ ನಿಂತ ಮಳೆ ನೀರು. ಜನರ ಪರಿಸ್ಥಿತಿ ಹೇಗಿರಬೇಡ. ರಾಜಕಾಲುವೆ ನೀರು ಮನೆಗೆ ನುಗ್ಗಿ ಬಂದಿದೆ. ವಾಸನೆ ಕುಡ್ಕೊಂಡು ಹೇಗೆ ಜನ ಜೀವನ ಕಳಿಬಹುದು ಹೇಳಿ. ನಿನ್ನೆಯಿಂದ ಮಳೆ ನರಕಕ್ಕೆ ಸಿಲುಕಿ ಹೈರಾಣಾಗಿ ಹೋದರು ಜನ. ಇದೇ ಟಾಟಾ ನಗರಕ್ಕೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಬಂದರು. ಟ್ರ್ಯಾಕ್ಟರ್ ಹತ್ಕೊಂಡು ಟಾಟಾ ನಗರವನ್ನೆಲ್ಲ ರೌಂಡ್ ಸಾಕಲು ಹೊರಟರು. ಟ್ರ್ಯಾಕ್ಟರ್ನಲ್ಲಿ ಬರ್ತಿದ್ದನ್ನ ನೋಡ್ತಿದ್ದಂಗೆ ಜನ ಸಿಟ್ಟಾದ್ರು. ರೀ ಕಮಿಷನರ್ ಸಾಹೇಬ್ರೇ, ಇಳಿರಿ ಕೆಳಗೆ ಅಂತ ಗಲಾಟೆ ಮಾಡಿ ಇಳಿಸಿದ್ರು. ಇದೇ ಯಲಹಂಕ ಜಕ್ಕೂರು ಸುರಭಿ ಲೇಔಟ್ ಸುತ್ತಮುತ್ತ ಸಚಿವ ಕೃಷ್ಣ ಭೈರೇಗೌಡ ಬೈಕ್ ಹತ್ಕೊಂಡು ರೌಂಡ್ ಸಾಕಿದ್ರು. ಫೈರು ಡಿಪಾರ್ಟ್ಮೆಂಟ್ದು ಬೇರೆ ಖಾಸಗಿ ಪಂಪ್ಗಳನ್ನ ತಂದು ಬಿ ಬಿ ಎಂ ಪಿ ಕಡೆಯಿಂದ ಜನಗಳಿಗೆ ಪಂಪ್ಗಳನ್ನು ಕೊಟ್ಟು ನೀರನ್ನು ಪಂಪ್ಔಟ್ ಮಾಡಿಸೋದು ಶುರು ಮಾಡ್ತೇವೆ. ಅದ್ರ ಜೊತೆಗೆ ಮತ್ತೆ ರಾತ್ರಿಗೆ ಮಳೆ ಅದ್ರ ಬಗ್ಗೆನೂ ಕೂಡ ನಾವು ಈಗ ಆಲ್ರೆಡಿ ಮಾತಾಡ್ತಾ ಇದ್ದೀವಿ. ಇವತ್ತು ರಾತ್ರಿಗೂ ಮಳೆ ಬಂದರೆ ಏನು ಮಾಡಬೇಕು, ಹೇಗೆ ತಯಾರಿ ಆಗಬೇಕು ಅನ್ನೋದನ್ನು ಕೂಡ ಈಗ ಆರಂಭ ಮಾಡಿದ್ದೇವೆ. ಯಲಹಂಕದಲ್ಲಿ ಕಡಿಮೆ ಆಗ್ತಾ ಇಲ್ಲ, ಯಾಕೆಂದರೆ ಎಲ್ಲ ಕೆರೆಗಳ ಹತ್ತು ಕೆರೆಗಳ ವಾಟರ್ ಅಲ್ಲಿ ಬಂದಿರುವುದರಿಂದ ಅಲ್ಲಿ ಸ್ಲೋ ಆಗಿ ರೇಸ್ ಆಗ್ತದೆ, ಸ್ಲೋ ಆಗಿನೇ ಡೌನ್ ಆಗ್ತದೆ. ಹೀಗಾಗಿ ಅಲ್ಲಿ ನಾವು ಇವ್ಯಾಕ್ಯುಯೇಷನ್ ಮಾಡ್ಲಿಕ್ಕೆ ಹಿಡಿದೀವಿ.
ಟೋಟಲ್ 10 ಲೇಔಟ್ ಇನ್ ಯಲಂಕಾ ಝೋನ್ ಬೆಟ್ರಾಯನಪುರ ಸೇರಿ 10 ಇಂದ 11 ಲೇಔಟ್ಸ್ ಎಫೆಕ್ಟ್ ಆಗಿವೆ ಅವು 4000 ಮನೆಗಳು ಎಫೆಕ್ಟ್ ಆಗಿವೆ ಮತ್ತು ನಾವು ಅದಕ್ಕೆ ಪರಿಹಾರ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಮಳೆಯಿಂದಾಗಿ ಸರ್ಜಾಪುರದ ರಸ್ತೆ ಕೆರೆಯಂತಾಗಿದ್ದು ಆರ್ಜಿಎ ಟೆಕ್ ಪಾರ್ಕ್ ಮುಂಭಾಗದ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ ಇನ್ನು ರಸ್ತೆಯಲ್ಲಿ ಅಪಾರ ಪ್ರಮಾಣದ ನೀರು ನಿಂತ ಹಿನ್ನೆಲೆ ವಾಹನ ಸವಾರರು ಸಂಚರಿಸಲಾಗದೆ ಹೈರಾಣಾದರು ಜೆಸಿ ರಸ್ತೆಯಲ್ಲೆಲ್ಲ ಮಳೆ ನೀರು ನದಿ ತರ ಹರಿದು ಹೋಗ್ತಿದೆ ಮೋರಿ ರಸ್ತೆ ಡಿವೈಡರ್ ಯಾವುದೂ ಕಾಣಿಸ್ತಿಲ್ಲ ರಕ್ಕಸ ಮಳೆ ನೀರು ಮನೆಗಳ ಮುಂದೆ ನಿಲ್ಲಿಸಿದ್ದ ಬೈಕ್ಗಳನ್ನೆಲ್ಲ ಕೊಚ್ಚಿಕೊಂಡು ಹೋಯಿತು ಅಂದಹಾಗೆ ಇದು ಯಾವುದೋ ಕರಾವಳಿ ಜಿಲ್ಲೆಯ ದೃಶ್ಯವಲ್ಲ ನಮ್ಮ ಬೆಂಗಳೂರಿನ ಯಲಹಂಕದ ಕನಕನಗರದ ದೃಶ್ಯ ಮೇಖ್ರಿ ಸರ್ಕಲ್ನ ನಾಲ್ಕು ದಿಕ್ಕುಗಳಿಂದಲೂ ನೀರು ನುಗ್ಗಿ ಬಂತು ನಾಲ್ಕು ದಿಕ್ಕುಗಳಲ್ಲಿ ಯಾವ ಕಡೆ ನೋಡಿದ್ರೂ ನೀರು ಬೈಕ್ ಸವಾರರು ಪರದಾಡಿದ್ರು ಬಸ್ಸು ಕಾರುಗಳೆಲ್ಲ ನಿಂತಲ್ಲೇ ನಿಂತು ಟ್ರಾಫಿಕ್ ಜಾಮ್ ಆಗಿತ್ತು ಪೊಲೀಸರು ಪಾಪ ಹೈರಾಣಾದ್ರು ಮಂಡಿ ಯುದ್ಧ ನೀರು ಮನೆಗಳ ಮುಂದೆ ನೀರು ಚಿಕ್ಕಬಾಣಾವರದ ಲೇಔಟ್ ತುಂಬೆಲ್ಲ ನೀರು ರಾತ್ರಿ ಸುರಿದಾಗಲೂ ಇಡೀ ಲೇಔಟ್ಗೆ ಜಲದಿಗ್ಬಂಧನ ಬಿದ್ದಿತ್ತು ಬೆಳಗ್ಗೆದ್ದು ನೋಡಿದ್ರು ಮಳೆ ನೀರು ಇಡೀ ಏರಿಯಾವನ್ನೇ ಆಕ್ರಮಿಸಿತ್ತು ಚಿಕ್ಕಬೊಮ್ಮಸಂದ್ರದಲ್ಲೂ ಅಷ್ಟೇ ಮಳೆ ನೀರು ಮನೆಯೊಳಗೆ ನುಗ್ಗಿ ಬಂತು ಮನೆಯೊಳಗಿದ್ದ ಸಾಮಾನುಗಳೆಲ್ಲ ತೇಲೋಕ್ ಶುರುವಾದ್ವು ಟಿವಿ ಹಾಳಾಯ್ತು ಫ್ರಿಜ್ ಹಾಳಾಯ್ತು ಮನೆಯೊಳಗೆ ನುಗ್ಗಿದ್ದ ನೀರನ್ನ ಹೊರಹಾಕಲು ಜನ ನರಕಾನು ಅನುಭವಿಸಬೇಕಾಯಿತು ಹೈವೇ ರಸ್ತೆಯಲ್ಲಿ ನೀರಿದ್ರೂ ಕಾರು ವೇಗವಾಗಿ ಓಡಿಸಿದ್ರೆ ಪಲ್ಟಿಯಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯನೇ ಸಾಕ್ಷಿ ದೇವನಹಳ್ಳಿಯಲ್ಲಿ ಕಾರುಗಳು ಕೊಚ್ಚಿಹೋದ ಘಟನೆ ನಾಗಾರ್ಜುನ ಕಾಲೇಜಿನ ಬಳಿ ನಡೆದಿದೆ ಜಲಾವೃತಗೊಂಡ ರಸ್ತೆಯಲ್ಲಿ ದಾರಿ ಕಾಣದೆ ಕಾರುಗಳು ಕಾಲುವಿಗೆ ಬಿದ್ದ ಘಟನೆ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಗಡಿಯಲ್ಲಿ ನಡೆದಿದೆ ಅದೃಷ್ಟವಶಾತ್ ಕಾರುಗಳಲ್ಲಿದ್ದ 6 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಯಲಹಂಕದ ಕೋಗಿಲು ಕ್ರಾಸ್ನಲ್ಲಿ ಬಿಎಂಟಿಸಿ ಬಸ್ಗಳೇ ಅರ್ಧ ಮುಳುಗಿ ಹೋಗಿವೆ 800 ಮೀಟರ್ ಉದ್ದಕ್ಕೂ ನೀರು ನಿಂತಿದ್ದು ವಾಹನಗಳೇ ಜಲಸಮಾಧಿಯಾಗಿವೆ ರಸ್ತೆಯಲ್ಲಿ 4 ರಿಂದ 5 ಅಡಿಯಷ್ಟು ಮಳೆ ನೀರು ನಿಂತಿದ್ದರಿಂದ ಈ ಅವಾಂತರ ಸೃಷ್ಟಿಯಾಯಿತು ಬೆಂಗಳೂರಿನ ಮಾನ್ಯತಾ ಟೆಕ್ ಪಾರ್ಕ್ ಕೆರೆಯಂತಾಗಿದೆ ಸುಮಾರು 300 ಎಕರೆ ಪ್ರದೇಶದಲ್ಲಿ ಟೆಕ್ ಪಾರ್ಕ್ ನಿರ್ಮಾಣವಾಗಿದ್ದು ಈಗ ಮಳೆಗೆ ಪ್ರವಾಹ ಪೀಡಿತ ಪ್ರದೇಶದಂತಾಗಿದೆ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿರುವ ಮ್ಯಾನ್ಫೋ ಕನ್ವೆನ್ಷನ್ ಸೆಂಟರ್ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಅರ್ಧ ಬೆಂಗಳೂರನ್ನೇ ಮುಳುಗಿಸಿರುವ ರಣಮಳೆಯಿಂದ ಜನ ನರಕ ಅನುಭವಿಸುತ್ತಿದ್ದಾರೆ ಆದರೆ ನಮ್ಮ ರಾಜಕಾರಣಿಗಳು ಅದರಲ್ಲೂ ರಾಜಕೀಯ ಮಾಡುವುದನ್ನು ಬಿಡಲಿಲ್ಲ ಅಧಿಕಾರಿಗಳಿಗೆ ಡಿಕೆ ಶಿವಕುಮಾರ್ ಕಿವಿ ಹಿಂಡುತ್ತಿಲ್ಲ ಪ್ರತಿಪಕ್ಷದವರು ಸರ್ಕಾರವನ್ನ ಟೀಕಿಸೋದನ್ನ ಬಿಡಲಿಲ್ಲ ಮನೆ ಡಿಕೆ ಶಿವಕುಮಾರ್ ಅವರು ನನ್ನ ವಿಷನ್ನೇ ಬೇರೆ ನಾನು ಇದನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇನೆ ಅಂತಕ್ಕಂಥದ್ದಕ್ಕೆ ಹೊರಟಿದ್ದಾರೆ ಇವತ್ತು ನೋಡಿದ್ರೆ ಎಲ್ಲಿ ಡ್ರೈನೇಜ್ ಸಿಸ್ಟಮ್ನೇ ಹಾಳಾಗಿರ್ತಕ್ಕಂಥದ್ದು ಇವರು ಬಂದು 1.5 ವರ್ಷ ಆದರೂ ಕೂಡ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ ಅವ್ರಿಗೆ 108 ಸಮಸ್ಯೆ ಇರೋ ರೀತಿಯಲ್ಲಿ ಕಾಣ್ತದೆ ಈಗಾಗಲೇ ನಮ್ಮ ಆಫೀಸರ್ಸ್ ಬಂದು ಕಂಪ್ಲೀಟ್ ಇಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಏನೇನಾಗಿದೆ ಅಂತ ನಾವು ಎಲ್ಲರಿಗೂ ಗೈಡೆನ್ಸ್ ಮಾಡಿದ್ದೀವಿ ಕೆಲವರೆಲ್ಲ ಶಿಫ್ಟ್ ಮಾಡಿಕೊಡಿ ಅಂತ ನಾನು ಸಪ್ರೇಟ್ ಒಂದು ಟೀಮ್ ಹೇಳಿದ್ದೀನಿ ಎಲ್ಲೆಲ್ಲಿ ಇಂಥ ಸಂದರ್ಭ ಬರ್ತದೆ ಅದಕ್ಕೆಲ್ಲ ಮುಂದಕ್ಕೆ ನಾವು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಲಿಕ್ಕೋಸ್ಕರ ನೀವು ಐಡೆಂಟಿಫೈ ಮಾಡಿ ಅಂತ ಹೇಳ್ತೀವಿ ಅವರು ಐಡೆಂಟಿಫೈ ಮಾಡಿ ಅದೇ ಒಂದು ಸಪ್ರೇಟ್ ಟೀಮು ಒಂದು ರಿಪೋರ್ಟ್ ಕೊಡ್ತದೆ ಬೋಟು ಈಗಿರೋದೆಲ್ಲ ಪಾಪ ಜನ ಬೋಟಲ್ಲೇ ತೇಲ್ಕೊಂಡು ಹೋಗಂಗೆ ಆಗ್ತಿದೆ ಈ ಬೋಟ್ಗಳು ಪರ್ಚೇಸ್ ನೀವೇ ಕೇಳಬೇಕು ಇವತ್ತು ನಿಮ್ಮೆಲ್ಲರ ಸಲಹೆ ಸರ್ಕಾರ ಕೊಡಿ ಈ ಹೊಸ ಬೋಟ್ ಟ್ರಾನ್ಸ್ಪೋರ್ಟ್ ಏನಾರ ಹೊಸ ಪ್ರಯತ್ನವನ್ನು ಮಾಡಲಿಕ್ಕೆ ಹೇಳಬೇಕು ಬೆಂಗಳೂರಿನ ರಸ್ತೆಗಳನ್ನು ಕಾಂಕ್ರೀಟ್ಮಯ ಮಾಡಿದ ಬಿಬಿಎಂಪಿ ಇಂಗು ಗುಂಡಿಗಳನ್ನು ಮಾಡಲಿಲ್ಲ ಮಳೆ ನೀರು ಹೋಗೋಕ್ಕೆ ವ್ಯವಸ್ಥೆ ಮಾಡಲಿಲ್ಲ ಇದ್ದಬದ್ದ ಕೆರೆಗಳನ್ನು ಮುಚ್ಚಿ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿ ಕಟ್ಟಡ ಕಟ್ಟೋರನ್ನೂ ಸರ್ಕಾರ ಏನೂ ಕೇಳಲಿಲ್ಲ ಹಾಗಾಗಿ ಬೆಂದಕಾಳೂರಿನ ರಸ್ತೆಗಳೆಲ್ಲ ಮಳೆ ನೀರು ಮೋರಿ ನೀರಿನಿಂದ ಗಬ್ಬೆದ್ದು ಹೋಗಿವೆ ಇದಕ್ಕೆಲ್ಲ ಯಾವಾಗ ಮುಕ್ತಿ ಸಿಗುತ್ತೋ ಆ ದೇವರೇ ಬಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ 18